ಭಾರಿ ಹೋರಾಟದ ನಡುವೆ ಕೇಂದ್ರ ಸರ್ಕಾರ ಸೂರತ್ಕಲ್ ಟೋಲ್ ಪ್ಲಾಜಾವನ್ನು ಹೆಜಾ ಮಾಡಿ ಟೋಲ್ ಗೇಟ್ಗೆ ವಿಲೀನ ಮಾಡಿದ್ದು ಅಲ್ಲಿ ಸಂಗ್ರಹಿಸುವ ಟೋಲ್ ದರಗಳನ್ನು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪ್ರಕಟಿಸಿದೆ ಅದರಂತೆ ಡಿಸೆಂಬರ್ ಒಂದರಿಂದ ಜಾರಿಗೆ ಬರುವಂತೆ ಎಲ್ಲಾ ವಾಹನಗಳು ಹೆಜಾ ಮಾಡಿ ಟೋಲ್ ಗೇಟ್ನಲ್ಲಿ ಸೂರತ್ಕಲ್ ಪ್ಲಾಜಾದ ಟೋಲ್ ಅನ್ನು ಒಟ್ಟು ಸೇರಿಸಿ ಪಾವತಿಸಬೇಕಾಗುತ್ತದೆ ಈ ಸಂಬಂಧ ಸರ್ಕಾರದ ನಿರ್ಧಾರದ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗುತ್ತಿದೆ ಹೆಜಾಮಾಡಿಯಲ್ಲಿ ಕಾರಿನ ಟೋಲ್ ದರ ಒಂದು ಬದಿಗೆ ನಲವತ್ತು ರೂಪಾಯಿ ಇದ್ದು ಸೂರತ್ ರೂಪಾಯಿ ಶುಲ್ಕ ಸಂಗ್ರಹಿಸಲಾಗುತ್ತಿತ್ತು ಇದೀಗ ಸೂರತ್ಗಲ್ ಟೋಲ್ ಅನ್ನು ಹೆಜಾ ಮಾಡಿ ಟೋಲ್ ಜೊತೆಗೆ ವಿಲೀನ ಮಾಡಲಾಗ್ತಿತ್ತು ಸುಂಕ ಸಂಗ್ರಹ ದರವನ್ನು ನೂರು ರೂಪಾಯಿ ಏರಿಕೆ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಇದುವರೆಗೆ ಸೂರತ್ಗಲ್ ಟೋಲ್ನಲ್ಲಿ ಉಚಿತವಾಗಿ ಸಂಚರಿಸುತ್ತಿದ್ದ ಮಂಗಳೂರು ರಿಜಿಸ್ಟ್ರೇಷನ್ ವಾಹನಗಳಿಗೂ ಟೋಲ್ ಹೊರೆ ಬೀಳಲಿದೆ ಸರ್ಕಾರದ ಈ ನಿರ್ಧಾರ ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾಡುವಾಗಿದ್ದು ಉಡುಪಿ ಹಾಗೂ ಮಂಗಳೂರು ಜನತೆ ಒಗ್ಗಟ್ಟಾಗಿ ಹೋರಾಡಲು ಸಿದ್ಧತೆ ನಡೆಸುತ್ತಿದ್ದಾರೆ ಈಗ ಇಷ್ಟೆಲ್ಲ ಮಾಡಿ ಏನು ಏನು ಸಾಧನೆ ಮಾಡಿದಾಗಾಯಿತು ಇದರಲ್ಲಿ ನಷ್ಟವೇ ಜಾಸ್ತಿ ಅಂತ ಯಾಕೆ ಅಂದರೆ ಈ ಹಳೆ ಟೋಲು ಸುರತ್ಕಲ್ ಟೋಲ್ ಇತ್ತಲ್ಲ ಅಲ್ಲಿ ಕೊನೆ ಪಕ್ಷ ಲೋಕಲ್ ರಿಜಿಸ್ಟ್ರೇಷನ್ ವೆಹಿಕಲ್ಗಳಿಗೆ ಒಂದು ವಿನಾಯಿತಿ ಇತ್ತು ಈಗ ಇಲ್ಲಿ ಹೋಗೋದ್ರಿಂದ ಹನ್ನೊಂದು ಕಿಲೋಮೀಟ್ರ್ ದೂರದಲ್ಲಿ ಎರಡು ಟೋಲ್ಗಳಿತ್ತು ಈ ಎರಡು ಟೋಲ್ಗಳಿಂದ ದುಬಾರಿ ಶುಲ್ಕ ವಸೂಲಿ ಆಗ್ತಾ ಇದೆ ಅನ್ನೋದು ಒಂದು ಅಲ್ಲಿನ ಜನರ ಸಾರ್ವಜನಿಕರ ಆಕ್ಷೇಪ ಆಗಿತ್ತು ಎರಡನೇದು ಎರಡು ಕಡೆ ನಾವು ನಿಂತು ಹೋಗಬೇಕು ಅಂತ ಒಂದು ಹೆಜಮಾಡಿಯಲ್ಲಿ ಇನ್ನೊಂದು ಸುರತ್ಕಲ್ಲು ಇದು ಎರಡು ಕಡೆ ಹನ್ನೊಂದು ಕಿಲೋಮೀಟ್ರ್ ಅಂತರದಲ್ಲಿ ಹೋಗಿ ಸಾಲುಗಟ್ಟಿ ನಿಂತ್ಕೊಳ್ಬೇಕಾಗತ್ತೆ ಅಂತ ಅದು ರಾಜ್ಯ ಹೆದ್ದಾರಿ ಅದೇನು ಸಿಕ್ಸ್ ಲೇನ್ ಹೈವೇ ಅಲ್ಲ ರಾಜ್ಯ ಹೆದ್ದಾರಿಯಲ್ಲಿ ನೀವು ಟೋಲ್ ಹಾಕುವಾಗ ಏನಾಗುತ್ತೆ ಅದು ಆದಂಥ ರಸ್ತೆ ಅದು ಅಲ್ಲಿ ಅರ್ಧ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತ್ಕೊಳ್ಬೇಕಾಗತ್ತೆ ಎರಡು ಕಡೆ ನಿಂತ್ಕೊಳ್ಳೋದು ಸಮಸ್ಯೆ ಅಂತ ಹೇಳಿದರು ಈಗ ಆ ಹನ್ನೊಂದು ಕಿಲೋಮೀಟ್ರಲ್ಲಿ ದುಬಾರಿ ಟೋಲ್ ವಸೂಲಿ ಏನು ಕಡಿಮೆ ಆಗಿಲ್ಲ ಅಷ್ಟೇ ದರವನ್ನು ಕೊಡಬೇಕು ಒಂದು ಕಡೆ ಅರುವತ್ತು ರೂಪಾಯಿ ಇನ್ನೊಂದು ಕಡೆ ನಲ್ವತ್ತು ರೂಪಾಯಿನ ಕೊಡ್ತಾಯಿದ್ದರು ಎರಡೂ ಸೇರಿದರೆ ಹಂಡ್ರೆಡ್ ರುಪೀಸ್ ಈಗ ಒಂದೇ ಕಡೆ ನೀವು ಹಂಡ್ರೆಡ್ ರುಪೀಸನ್ನ ಕೊಡಬೇಕು ಇಲ್ಲಿ ನಿಂತ್ಕೊಳ್ಳೋದ್ರ ಬದಲು ಅಲ್ಲಿ ಹೋಗಿ ನಿಂತ್ಕೊಳ್ಬೇಕು ಸಾಲುಗಟ್ಟಿ ನಿಂತ್ಕೊಳ್ಬೇಕು ಇಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಲೋಕಲ್ನವರು ಹೆಚ್ಚಿನ ದರವನ್ನು ಅಲ್ಲಿ ಹೋಗಿ ಕೊಡಬೇಕು ಲೋಕಲ್ನವರಿಗೆ ಎಕ್ಸಮ್ಷನ್ ಇತ್ತು ಈಗ ಲೋಕಲ್ನವರು ಕೂಡ ಈ ಟೋಲ್ ದರವನ್ನು ಕಟ್ಟಬೇಕಾಗತ್ತೆ ಇದು ನಮ್ಮ ವ್ಯವಸ್ಥೆ ಜನರ ಆಕ್ರೋಶಕ್ಕೆ ಅಥವಾ ಜನರ ವಿರೋಧಕ್ಕೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅನ್ನೋದಕ್ಕೆ ಒಂದು ಲೇಟೆಸ್ಟ್ ಉದಾಹರಣೆ ಜನರು ಇನ್ನಷ್ಟು ಪರದಾಡುವಂಥ ಸ್ಥಿತಿ ಇದರಿಂದ ನಿರ್ಮಾಣ ಆಗ್ತಾ ಇದೆ ಹೆಚ್ಚಿನ ಏನು ಅನುಕೂಲ ಆಗಿಲ್ಲ ಈಗ ಮುಂದಿನ ದಿನಗಳಲ್ಲಿ ಇದರ ಕುರಿತಾಗಿ ಅಲ್ಲಿನ ಲೋಕಲ್ ಜನರು ಹೇಗೆ ಪ್ರತಿಕ್ರಿಯಿಸ್ತಾರೆ ಏನು ಪ್ರತಿಕ್ರಿಯಿಸ್ತಾರೆ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ ಈ ಸಮಸ್ಯೆಯನ್ನು ಸರ್ಕಾರ ಹೆದ್ದಾರಿ ಪ್ರಾಧಿಕಾರ ಸ್ಥಳೀಯ ಸಂಸದರು ಜನಪ್ರತಿನಿಧಿಗಳು ಇವರೆಲ್ಲರೂ ಹೇಗೆ ಎದುರಿಸ್ತಾರೆ ಅನ್ನೋದು ಕೂಡ ಕುತೂಹಲಕರವಾಗಿದೆ ಚುನಾವಣೆ ಹೊಸತಿರೋದರಿಂದ ಇದು ಇನ್ನಷ್ಟು ತೀವ್ರತೆಯನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ ಇನ್ನಷ್ಟು ಡ್ರಾಮಾಗಳು ನಡೆಯುತ್ತೆ ಅಲ್ಲಿ ವಿಸ್ತಾರ ನ್ಯೂಸ್ ನಿಖರ ಜನಪರ